ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಲಕ್ಕಿ ಲಿಕೇಶ್ ಸರ್ ಅವರ ಹೆಸರುನ ಯಾವ ತರ ಎಲ್ಲ ಮಿಸ್ಯೂಸ್ ಮಾಡ್ತಾರೆ ಯಾವ ತರ ಎಲ್ಲ ಫೇಕ್ ಐಡಿನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಗೆ ಬರ್ತಾರೆ ಹಾಗೇನೆ ಅದ್ರ ಬಗ್ಗೆ ಕ್ಲಾರಿಟಿ ಸ್ವಲ್ಪ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಲಿಕೇಶನ್ ಇದ್ರ ಬಗ್ಗೆ ಕ್ಲಾರಿಟಿನೇ ಕೊಡೋಕೋಸ್ಕರ ನಿನ್ನೆ ನೈಟ್ ವಿಡಿಯೋನ ಬಿಡ್ತಾರೆ ಆ ಒಂದು ವಿಡಿಯೋನ ನೋಡಿದ್ಮೇಲೆ ಗೊತ್ತಾಯಿತು ಆ ಒಂದು ವಿಡಿಯೋದಲ್ಲಿ ಒಂದು ಫೋಟೋನ ಕ್ಲಿಪ್ನ ಹಾಕಿದ್ರು ಅವಾಗಲೇ ನನಗೂ ಸಹ ಗೊತ್ತಾಯಿತು ಅದು ಶಿಲ್ಪಕ್ಕ ಅವ್ರದ್ದು ಕ್ಲಿಪ್ಪು ಅವರ ಲೈವ್ಗೂ ಸಹ ಬಂದಿದ್ರಂತೆ ನೆನೆ ನನ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಆಗಿ ಗೊತ್ತಿಲ್ಲ ನಾನು ಅವಾಗ ಅವರ ಲೈವ್ಗೆ ಹೋಗಿರ್ಲಿಲ್ಲ ಬಟ್ ಕ್ಲಾರಿಟಿ ಸಿಕ್ಕಿದ್ದೇನಪ್ಪ ಅಂದ್ರೆ ಅವರ ಲೈವ್ ನಾನು ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಂಡ್ಬಂದೆ ಅವರ ಒಂದು ಸೇಮ್ ಅದೇ ತರ ಐ ಡಿ ಅದೇ ನೇಮು ಅದೇ ಫೋಟೋನ ಹಾಕೊಂಡ್ ಬಂದು ಮೆಸೇಜ್ ನ ಮಾಡ್ತಾರೆ ಲೈವ್ ನಲ್ಲಿ ತುಂಬಾ ಜನ ಈ ತರ ಮಾಡಿದರೆ ನನ್ಗೆ ಗೊತ್ತಿರೋ ತರನೇ ನಾನು ಎರಡ್ ಮೂರು ಲೈವ್ ಗಳಲ್ಲಿ ಇವರ ಒಂದು ಐಡಿ ನೇಮು ಇವರ ಒಂದು ನೇಮ್ ನ ಮಿಸ್ಯೂಸ್ ಮಾಡ್ಕೊಂಡು ಬಂದಿರೋ ಐ ಡಿಗಳನ್ನ ನೋಡಿದೀನಿ ಫ್ರೆಂಡ್ಸ್ ಅವು ಒಂದು ಸ್ಕ್ರೀನ್ ಶಾಟ್ಗಳನ್ನ ಸಹ ನಿಮ್ಗೆ ಶೋ ಮಾಡ್ತಾ ಇದ್ದೀನಿ ಸೇಮ್ ಅದೇ ನೇಮು ಅದೇ ಡಿ ಪಿ ಸೇಮ್ ಟು ಸೇಮ್ ಡಿಟೋ ಅದನ್ನೇ ಕಾಪಿ ಮಾಡ್ಕೊಂಡು ಬಂದಿರ್ತಾರೆ ನಾವೆಲ್ಲ ಏನ್ ಅಂದ್ಕೊಂತೀವಿ ಅಂದ್ರೆ ನಮ್ಮ ಮನ್ಸಿಗೆಲ್ಲ ತುಂಬಾ ಖುಷಿ ಆಗುತ್ತೆ ಅವರು ಗೆ ಬಂದಾಗ ಲಕ್ಕಿಲಿಕ್ಕೆ ನಮ್ಮ ಒಂದು ಲೈವ್ ಗೆ ಬರ್ತಾರೆ ಏನಾದ್ರು ಸಜೆಶನ್ ನ ಕೊಡ್ತಾರೆ ಅಂದ್ರೆ ನಮಗಂತೂ ತುಂಬಾ ತುಂಬಾ ಖುಷಿ ಆಗುತ್ತೆ ಹೊಸ ಯೂಟ್ಯೂಬರ್ಸ್ಗಂತೂ ಎಲ್ರಿಗೂ ಸಹ ಅವರ ಒಂದು ಸಬ್ಸ್ಕ್ರೈಬರ್ಸ್ ಆಗಿರ್ತೀವಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಬಟ್ ಈ ರೀತಿ ಫೇಕ್ ಐ ಡಿಗಳು ಬಂದಾಗ ಎಷ್ಟು ಬೇಜಾರಾಗುತ್ತೆ ನೋಡಿ ಫ್ರೆಂಡ್ಸ್ ಅವ್ರಿಗೂ ಸಹ ತುಂಬಾನೇ ನೇಮ್ ಹಾಳಾಗ್ತಾ ಇರುತ್ತೆ ಅವರ ಒಂದು ನೇಮ್ ಕೂಡ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಏನ್ ಬೇಕಾದ್ರೂ ಮಾಡ್ಬೋದು ಅವರು ಯಾವ ರೀತಿ ಮಾತಾಡ್ತಾರೆ ಅವರ ಒಂದು ಮಿಸ್ ಅವರ ಮಿಸ್ ಬಿಹೇವ್ನೆಸ್ ಎಲ್ಲ ಅವರ ಒಂದು ಐ ಡಿಗೆ ಪ್ರಾಬ್ಲಮ್ ಆಗುತ್ತೆ ಅವರ ಒಂದು ನೇಮ್ಗೆ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್ ಯಾವ ರೀತಿ ಎಲ್ಲ ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಬರ್ತಾರೆ ಬರ್ತಾರೆ ಯಾವ ರೀತಿ ಎಲ್ಲ ಮಿಸ್ ಮಾಡ್ತಾರೆ ನೀವೇ ನೋಡಿ ಫ್ರೆಂಡ್ಸ್ ಅವುಗಳು ಕೆಲವೊಂದು ಸ್ಕ್ರೀನ್ ಶಾಟ್ ನ ಕೂಡ ನಿಮಗೆ ಶೋ ಮಾಡ್ತಾ ಇದೀನಿ ನನಗೆ ಗೊತ್ತಿರೋ ತರನೆ ತುಂಬಾ ಜನ ಲೈವ್ ಸಹ ಇದೇ ತರ ಟೂ ತ್ರೀ ಲೈವ್ ಗೆ ಏನೋ ಬಂದಿದ್ದಾರೆ ನಾನು ನೋಡಿದೀನಿ ನಾನು ನೋಡಿರೋ ತರನೆ ಎಷ್ಟೋ ಜನ ಲೈವ್ಗೆ ಈ ಥರ ಬಂದಿದ್ದಾರೆ ಫ್ರೆಂಡ್ಸ್ ನಾನು ಅವರು ನಾನು ನಾನೇನು ಅನ್ಕೊಂಡಿದ್ದೆ ಅಂದ್ರೆ ಅವರೇ ಬರ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ ಹಾಗೆಯೇ ಜೇನುಸ್ ವರ್ಡ್ ಅಂತ ನಮ್ಮ ರಮ್ಯಕ್ಕ ಅವರ ಚಾನೆಲ್ ಅವರ ಗು ಸಹ ಬಂದಿದ್ರು ಅವರ ಒಂದು ಚಾನಲ್ ನ ಕೂಡ ನಿಮ್ಗೆ ಸ್ಕ್ರೀನ್ ಶಾಟ್ ನ ಕೂಡ ಶೋ ಮಾಡ್ತಾ ಇದ್ದೀನಿ ನಾನು ಅದೇ ಗೆ ಎಂಡ್ ಅಲ್ಲಿ ಹೋಗಿದ್ದೆ ಲಾಸ್ಟ್ ಅಲ್ಲಿ ಕೊನೆ ಆ ಒಂದು ಲೈವ್ ಗೆ ಹೋಗಿದ್ದೆ ಅವಾಗ ಆ ಅಕ್ಕನೇ ನನ್ನ ಹತ್ರ ಶೇರ್ ಮಾಡ್ಕೊಂಡು ನಿಮ್ಮ ಲಿಖೇಶ್ ಅವರು ಲೈವ್ ಗೆ ಬಂದಿದ್ರು ಕಣಪ್ಪ ನನ್ನ ಲೈವ್ ಗೆ ಅಂತ ಅವಾಗಂತೂ ನನ್ಗೆ ತುಂಬಾ ಅಂದ್ರೆ ತುಂಬಾ ಆಶ್ಚರ್ಯ ಆಗೋದು ಫ್ರೆಂಡ್ಸ್ ಎಲ್ಲ ಲೈವ್ ಗು ಸಹ ಈ ತರ ಎಲ್ಲ ಬರ್ತಿರ್ತಾರೆ ಈ ತರ ಎಲ್ಲ ಸಜೆಷನ್ ಕೊಡ್ತಾರ ನಮ್ಮ ಅಣ್ಣ ಅಷ್ಟೊಂದು ಫ್ರೀ ಆಗಿರ್ತಾರ ಡೈಲಿ ಟೂ ತ್ರೀ ವಿಡಿಯೋಸ್ ಮಾಡ್ತಾರೆ ಈ ಕಡೆ ವಿಲಾಕ್ಸ್ ಚಾನಲ್ ಕೂಡ ಮೇಂಟೈನ್ ಮಾಡ್ತಿರ್ತಾರೆ ಇಷ್ಟೆಲ್ಲಾ ಬ್ಯೂಸಿನಲ್ಲೂ ಸಹ ಅವರು ಈ ರೀತಿ ಪ್ರತಿಯೊಂದು ಲೈವ್ಗೂ ಬರ್ತಾರೆ ಅಂದ್ರೆ ನಂಬೋ ಫ್ರೆಂಡ್ಸ್ ಒಬ್ರು ಲೈವ್ ಅವರ ಒಂದು ಸಬ್ಸ್ಕ್ರೈಬರ್ಸ್ಗೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಯಾವ ರೀತಿ ಇನ್ಫಾರ್ಮೇಶನ್ ಕೊಡ್ತಾರೆ ಪ್ರತಿಯೊಂದು ಸಹ ನನಗೂ ಸಹ ಗೊತ್ತಿದೆ ಯಾಕಂದ್ರೆ ಇವನ್ ನಾನು ಕೂಡ ಅವರ ಒಂದು ಸಬ್ಸ್ಕ್ರೈಬರ್ಸು ನನಗೆ ಎಷ್ಟು ಬೆಲೆ ಕೊಡ್ತಾರೆ ಇವತ್ತು ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನನ್ನ ಒಂದು ಕಮೆಂಟ್ಗಾಗ್ಲಿ ರಿಪ್ಲೈನ ಕೊಡ್ತಾರೆ ಅನ್ನೋದು ನನಗೂ ಗೊತ್ತು ಫ್ರೆಂಡ್ಸ್ ಹಾಗಂತ ಅವರು ಲೈವ್ಗೆ ಬರೋದೇ ಇಲ್ಲ ಯಾರ್ ಲೈವ್ಗೂ ಅಂತ ನಾನು ಹೇಳ್ತಿಲ್ಲ ಫ್ರೆಂಡ್ಸ್ ಖಂಡಿತ ಬರ್ತಾರೆ ಅವರೊಂದ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಪ್ರತಿಯೊಬ್ಬ ನೀವು ಯೂಟ್ಯೂಬರ್ಸ್ಗೂ ಸಹ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ನ ಮಾಡ್ತಾರೆ ಫ್ರೆಂಡ್ಸ್ ನಾನು ಹಾಗೆ ಅದ್ರ ಬಗ್ಗೆನೂ ಕ್ಲಾರಿಟಿ ಕೊಡ್ತೀನಿ ಅವ್ರು ಬಂದ್ರೆ ಯಾವ ರೀತಿ ಶೋ ಆಗುತ್ತೆ ಯಾವ ರೀತಿ ಆ ಒಂದು ನ ಚೆಕ್ ಮಾಡೋದು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಪ್ಲೀಸ್ ಯಾರು ಕೂಡ ಈ ರೀತಿ ಫೇಕ್ ಐಡಿಗಳನ್ನ ನಂಬ್ಕೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಅವರ ಒಂದು ಮೆಸೇಜ್ ಮೆಸೇಜ್ಗಳನ್ನ ಅವರ ಒಂದು ರಿಪ್ಲೈಗಳನ್ನ ನೀವು ತಗೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಅವ್ರ ಯಾವ ರೀತಿ ರಿಪ್ಲೈ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ ಮಿಸ್ ಬಿಹೇವ್ ಎಲ್ಲ ಮಾಡಿರ್ತಾರೆ ಸುಮ್ಮನೆ ಇದರಿಂದ ನಾವು ಲಕ್ಕಿ ಲಿಕೇಶ್ ಸರ್ ಅವರಿಗೆ ತುಂಬಾ ಬ್ಯಾಡ್ ನೇಮ್ ಅಂತಕ್ಕಂಥದ್ದು ಶುರು ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ಫೇಕ್ ಡಿಗಳಿಗೆ ನೀವು ಯಾರು ಕೂಡ ಈ ರೀತಿ ಫೇಕ್ ಐ ಡಿಗಳು ಬಂದರೆ ದಯವಿಟ್ಟು ಸಲ ಚೆಕಪ್ ಮಾಡ್ಕೊಳ್ಳಿ ದಯವಿಟ್ಟು ಸಲ ಕನ್ಫರ್ಮೇಷನ್ನ ಮಾಡ್ಕೊಳ್ಳಿ ಯಾವ ರೀತಿ ಬಂದರೂ ಕೂಡ ಸ್ಕ್ರೀನ್ಶಾಟ್ನ ತಗೊಂಡು ಇನ್ಸ್ಟಾದಲ್ಲಿ ಅವಣ್ಣಂಗೆ ಶೇರ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಯಾರೂ ಕೂಡ ಈ ರೀತಿ ಫೇಕ್ ಡಿಗಳಿಗೆ ಒತ್ತಿನ ಕೊಡ್ಬೇಡಿ ಅಥವಾ ತಲೆ ಕೆಡಿಸ್ಕೊಂಬೇಡಿ ಅವನಿಗೆ ಯಾರಾದ್ರೂ ಆ ರೀತಿ ಬಂದರೆ ಆ ರೀತಿ ಮಿಸ್ಬಿಹೇವ್ನಸ್ ನಿಮಗೆ ಕಾಣಿಸ್ತು ಅಂದರೆ ದಯವಿಟ್ಟು ಅದರ ಸ್ಕ್ರೀನ್ಶಾಟ್ನ ತೊಗೊಳ್ಳಿ ಸ್ಕ್ರೀನ್ಶಾಟ್ನ ತೊಗೊಂಡು ಡೈರೆಕ್ಟು ಅಣ್ಣನ ಇನ್ಸ್ಟಾಗ್ರಾಮ್ ಐ ಡಿಗೆ ಬೇಕಾದ್ರೆ ನೀವು ಸೆಂಡ್ನ ಮಾಡ್ಬೋದು ಫ್ರೆಂಡ್ಸ್ ಹಾಗೇನೆ ಅವರೇ ಲೈವಿಗೆ ಬಂದ್ರೆ ಲಕ್ಕಿ ಲಿಖೇಶ್ ಸರೇ ಲೈವ್ಗೆ ಬಂದ್ರೆ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅವರು ಲೈವ್ಗೆ ಬಂದ್ರೆ ಯಾವ ರೀತಿ ಶೋ ಆಗುತ್ತೆ ಪ್ರತಿಯೊಂದು ಕೂಡ ತಿಳ್ಕೊಳ್ಳೋಣ ಬನ್ನಿ ಈಗ ಹಾಗೆ ಲಕ್ಕಿ ಲಿಕೇಶ್ ಅಣ್ಣ ಏನಾದ್ರು ಲೈವಿಗೆ ಬಂದ್ರೆ ಈ ರೀತಿ ಮೆನ್ಷನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಶೋ ಆಗುತ್ತೆ ಅವರು ಹಾಗೆಯೇ ಅಕ್ಷತಕ್ಕ ಲೈವ್ಗೆ ಕೂಡ ಬಂದಿದ್ರು ಅದಂತೂ ನಿಜ ಫ್ರೆಂಡ್ಸ್ ಅಕ್ಷತಕ್ಕ ಲೈವ್ ಗೆ ಬಂದಿದ್ದು ಖಂಡಿತ ಲಿಖೇಶ್ ಅಂದರೆ ಅದಂತೂ ಪಕ್ಕಾ ಫ್ರೆಂಡ್ಸ್ ಯಾಕಂದ್ರೆ ಅವರ ಒಂದು ನೇಮ್ ಯಾವ ರೀತಿ ಶೋ ಆಗುತ್ತೆ ಲೈವ್ ಅಲ್ಲಿ ಅಂತ ಕೂಡ ನಿಮಗೆ ಶೋ ಮಾಡ್ತಿದ್ದೀನಿ ಈ ರೀತಿ ಅವರ ಒಂದು ಐ ಡಿ ಮೆನ್ಷನ್ ಆಗುತ್ತೆ ಅವರ ಒಂದು ಐ ಡಿ ಶೋ ಆಗುತ್ತೆ ಲೈವ್ ಅಲ್ಲಿ ಹಾಗೆಯೇ ಅದನ್ನ ಚೆಕ್ಅಪ್ ಮಾಡೋದು ಹೇಗೆ ಅದನ್ನ ಚೆಕ್ ಮಾಡಬೇಕು ಅಂದ್ರೆ ನೀವು ಮೊದಲನೇದಾಗಿ ಆ್ಯಡ್ ಮಾಡೋ ರೇಟರ್ ಆಪ್ಷನ್ ಎಲ್ಲರೂ ಸಹ ಕೆಲವೊಬ್ರು ನಾನು ಎಲ್ರಿಗೂ ಸಹ ಆ್ಯಡ್ ಮಾಡೋ ರೇಟರ್ ಆಪ್ಷನ್ ಕೊಡಿ ಅಂತ ಕೇಳಲ್ಲ ಈಗ ಯಾರಾದ್ರೂ ಸಿಸ್ಟರ್ಸು ಲೈವ್ಗೆ ಬಂದಿರ್ತೀರಾ ಅವಾಗ ನಿಮ್ಮ ಒಂದು ತಮ್ಮ ಅಥವಾ ನಿಮ್ಮ ಅಣ್ಣ ಯಾರಾದರೂ ಲೈವ್ ಅಲ್ಲಿ ಇದ್ರೆ ಅಥವಾ ನಿಮ್ಮ ಹಸ್ಬೆಂಡು ಲೈವ್ ಅಲ್ಲಿ ಇದ್ರೆ ಅವರಿಗೆ ಈ ಒಂದು ಆ್ಯಡ್ ಮಾಡೋ ರೇಟರ್ ಆಪ್ಷನ್ ಕೊಟ್ಟಿರಿ ಯಾಕಂದ್ರೆ ನೀವು ಲೈವ್ ಅಲ್ಲಿ ಇರ್ತೀರಾ ಅವರ ಒಂದು ನ ಚೆಕ್ ಮಾಡೋಕೆ ಆಗೋಲ್ಲ ಫ್ರೆಂಡ್ ಚೆಕ್ ಮಾಡೋಕೆ ಅಂತ ಹೋಗ್ತೀನಿ ಅಂದ್ರೆ ಲೈವ್ ಬ್ಯಾಕ್ ಹೋಗೋ ಅಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಜಸ್ಟ್ ಸ್ಕ್ರೀನ್ ಶಾಟ್ ತಗೊಂಬೋದು ಅಷ್ಟೇ ಇನ್ನ ತಪ್ಪಿರೇ ಬ್ಲಾಕ್ ಮಾಡ್ಬೋದು ರಿಮೂವ್ ನ ಮಾಡ್ಬೋದು ಈ ರೀತಿ ಆಪ್ಷನ್ ಮಾತ್ರ ಇರುತ್ತೆ ಈ ಒಂದು ಆ್ಯಡ್ ಮಾಡೋ ರೇಟರ್ ಆಪ್ಷನ್ ನೀವು ಯಾರಿಗಾದ್ರು ಕೊಟ್ಟಿದ್ದೀರಾ ಅಂದ್ರೆ ನಿಮ್ಮ ಒಂದು ಲೈವ್ ಅಲ್ಲಿ ಅವ್ರಿಗೆ ತುಂಬಾ ಈ ಒಂದು ಆ್ಯಡ್ ಮಾಡೋ ರೇಟರ್ ಇಂದ ಅವರ ಒಂದು ನ ಖಂಡಿತ ಚೆಕ್ ಮಾಡ್ಬೋದು ಜಸ್ಟ್ ಅವರ ಒಂದು ಐ ಡಿ ಮೇಲೆ ಕ್ಲಿಕ್ ಮಾಡಿ ಒಂದು ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ ಗೋ ಟು ಚಾನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟು ಅವರ ಚಾನಲ್ ಓಪನ್ ಆಗುತ್ತೆ ನನಗೆ ಅಕ್ಷತಕ್ಕ ಲೈವಲ್ಲಿ ಲಿಕೇಶನ್ ಹಣ್ಣ ಬಂದಿದ್ದು ಹೇಗೆ ಕನ್ಫರ್ಮ್ ಆಗುತ್ತೆ ಅಂತ ಚೆಕ್ ಮಾಡಿ ತೋರಿಸ್ತೀನಿ ಜಸ್ಟ್ ಅವರ ಒಂದು ಚಾನಲ್ ಮೇಲೆ ಕ್ಲಿಕ್ ಮಾಡಿ ಗೋ ಟು ಚಾನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಲಿಕೇಶ ಚಾನೆಲ್ ಚಾನಲ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಚೆಕ್ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಒಂದ್ಸಲ ಕನ್ಫರ್ಮೇಶನ್ ಮಾಡ್ಕೊಬಹುದು ಇದರಿಂದ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅವರ ಒಂದು ನೇಮು ಮಿಸ್ ಬಿಹೇವ್ ಅನ್ನೋದು ಆಗಲ್ಲ ಫ್ರೆಂಡ್ಸ್ ನೀವು ಯಾರಾದ್ರೂ ಸಿಸ್ಟರ್ಸ್ ಲೈವ್ಗೆ ಬಂದಾಗ ಈ ರೀತಿ ಯಾರಿಗಾದ್ರು ಒಂದು ಆ್ಯಡ್ ಮಾಡೋರೇಟರ್ ಆಪ್ಷನ್ ನಿಮಗೆ ನಂಬಿಕೆ ಇರೋರಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಜಾಯಿನ್ ಆಗಿದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಅವರು ಯಾರಾದ್ರೂ ಜಾಯಿನ್ ಆಗಿದ್ರೆ ಅವರಿಗೆ ಒಂದು ಆ್ಯಡ್ ಮಾಡೋರೇಟರ್ ಆಪ್ಷನ್ ಕೊಟ್ಟಿರಿ ಫ್ರೆಂಡ್ಸ್ ಅದ್ರ ಜೊತೆಗೆ ಈ ಒಂದು ಆಡ್ ಮಾಡೋರೇಟರ್ ಆಪ್ಷನ್ ನಿಮ್ಗೆ ಯಾವ ರೀತಿ ಎಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ ಯಾರೇ ಒಂದು ಫೇಕ್ ಐಡಿಗಳು ಬಂದ್ರೆ ನಿಮ್ಮ ಲೈವ್ ಅಲ್ಲಿ ಯಾರಾದ್ರೂ ಮಿಸ್ ಬಿಹೇವ್ ಮಾಡ್ತಿದ್ದಾರೆ ಯಾರಾದ್ರೂ ಫೇಕ್ ಐಡಿಯಿಂದ ಬಂದು ಬೇರೆ ತರ ಎಲ್ಲ ಮೆಸೇಜ್ ಮಾಡ್ತಾ ಇರ್ತಾರೆ ಕೆಟ್ಟ ಕೆಟ್ಟ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ ಅವಾಗ ಸಿಸ್ಟರ್ಸ್ ಅಂತೂ ನಮ್ಮ ಒಂದು ಸಿಸ್ಟರ್ಸ್ ಯಾರಾದ್ರೂ ಗೆ ಬಂದಾಗ ಎಷ್ಟು ಬೇಜಾರಾಗ್ತಾ ಇರುತ್ತೆ ಅಂದ್ರೆ ನನ್ಗಂತೂ ತುಂಬಾ ಬೇಜಾರಾಗ್ತಾ ಇರುತ್ತೆ ಯಾರಾದರೂ ಆ ರೀತಿ ಮಾಡಿದಾಗ ಹಾಗೇನೆ ಲಿಕೇಶ್ ಅಣ್ಣ ಎಷ್ಟು ಅವರ ಒಂದು ಸಬ್ಸ್ಕ್ರೈಬರ್ಸ್ ಗೆ ಬೆಲೆ ಕೊಡ್ತಾರೆ ಟ್ರೀಟ್ನ ಮಾಡ್ತಾರೆ ಅಂತ ಕೂಡ ಹೇಳ್ತೀನಿ ನಾನೇ ನಾನು ಡೈರೆಕ್ಟ್ ಆ ಅಣ್ಣನ ಕೇಳಿದ್ದೀನಿ ಅವತ್ತು ಫೇಕ್ ನ್ಯೂಸ್ ಅಂತ ಒಂದು ವಿಡಿಯೋನ ಮಾಡಬೇಕಾದ್ರೆ ಅವ ಅಣ್ಣ ಒಂದೇ ಒಂದು ಮಾತು ಕೂಡ ನನಗೇನು ಕೂಡ ಅನ್ಲಿಲ್ಲ ಏನೂ ಕೂಡ ಆಡ್ಲಿಲ್ಲ ಜಸ್ಟ್ ಯೂಸ್ ಮಾಡ್ಕೋ ಅಂತ ಡೈರೆಕ್ಟ್ ಹೇಳ್ಬಿಟ್ರು ಅವತ್ತಂತೂ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯ್ತು ಅವ್ರ ಮೇಲಿದ್ದ ಅಭಿಮಾನ ಇನ್ನೂ ಕೂಡ ಜಾಸ್ತಿ ಆಯ್ತು ಫ್ರೆಂಡ್ಸ್ ಅದ್ರ ಬಗ್ಗೆನೂ ಕೂಡ ಅವರು ಡೆಡಿಕೇಟ್ ವೀಡಿಯೋ ಮಾಡ್ಬೇಕಾದ್ರು ಕೂಡ ಆ ಒಂದು ವಿಡಿಯೋದಲ್ಲೂ ಕೂಡ ನಾನು ಮೆನ್ಷನ್ ಮಾಡಿ ಹೇಳಿದ್ದಾರೆ ಅವಾಗಲೂ ಸಹ ನನಗೆ ಎಷ್ಟು ಇಷ್ಟ ಆಯಿತು ಅಂದ್ರೆ ಅವರು ಯಾವ ರೀತಿ ಅವರ ಒಂದು ಸಬ್ಸ್ಕ್ರೈಬರ್ಸ್ನ ಟ್ರೀಟ್ ಮಾಡ್ತಾರೆ ಆಯ್ತಾ ಸೊ ಯಾರು ನನ್ನ ನೆಸ್ಟ್ ಆಗಿ ವಿಡಿಯೋ ಮಾಡಿದ್ರೋ ಗೊತ್ತಿಲ್ಲ ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಬ್ರೋ ಯಾರೋ ರಾಕ್ ರೋಹಿ ಅಂತ ಅಂದ್ಬಿಟ್ಟು ಬ್ರೋ ಅವರು ಒಬ್ರು ಹೇಳಿದ್ರು ಬ್ರೋ ನಿಮ್ದು ಎಗೇನೆಸ್ಟ್ ಆಗಿ ವಿಡಿಯೋ ಮಾಡಿದೀನಿ ಅಂತ ಏ ನೋ ಪ್ರಾಬ್ಲಮ್ ಬ್ರೋ ನೀವು ನನ್ನ ಸಬ್ಸ್ಕ್ರೈಬರ್ಸ್ ನೀವು ನನ್ನ ಚಾನಲ್ ಮೆಂಬರ್ ತೊಂದರೆ ಇಲ್ಲ ಆಯ್ತಾ ನೀವು ಮಾಡಿ ನಾನ್ ನೋಡ್ದಾಗೇನೆ ಅವ್ರನ್ನ ನಾನು ಇವತ್ತಿಂದ ನೋಡ್ತಾ ಇಲ್ಲ ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ ಅವರ ಒಂದು ವಿಡಿಯೋಸ್ ಗಳನ್ನು ಸಹ ನಾನು ನೋಡ್ತಾ ಇರ್ತೀನಿ ಕಮೆಂಟ್ ಕೂಡ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಕಮೆಂಟ್ ಸಹ ಅವರು ಎಷ್ಟು ರಿಪ್ಲೈನ ಕೊಡ್ತಾರೆ ಎಷ್ಟು ಚೆನ್ನಾಗಿ ರಿಪ್ಲೈನ ಮಾಡ್ತಾರೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದು ನನಗಂತೂ ತುಂಬ ಚೆನ್ನಾಗಿ ಗೊತ್ತು ಯಾವುದೇ ಕಾರಣಕ್ಕೂ ಈ ರೀತಿ ಫೇಕ್ ಐಡಿಗಳಿಗೆ ಅವ ಒಂದು ನೇಮ್ನ ಆಲ್ ಮಾಡಬೇಡಿ ಫ್ರೆಂಡ್ಸ್ ಲಕ್ಕಿ ಲಿಖೇಶ್ ಸರ್ ಅವರ ಒಂದು ಸಬ್ಸ್ಕ್ರೈಬರ್ಸ್ಗೆ ಆಗಿರ್ಬೋದು ನೀವು ಯೂಟ್ಯೂಬರ್ಸ್ಗೆ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಬೆಲೆನ ಕೊಡಬೇಕು ಅಷ್ಟು ಬೆಲೆನ ಕೊಡ್ತಾರೆ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ ಅಷ್ಟೇ ಚೆನ್ನಾಗಿ ಟ್ರೀಟ್ನ ಮಾಡ್ತಾರೆ ಸೊ ಈ ಒಂದು ಫೇಕ್ ಐಡಿಗಳ ಬಗ್ಗೆ ತಲೆಯನ್ನ ಕೆಡಿಸ್ಕೊಬೇಡಿ ದಯವಿಟ್ಟು ಆ ಒಂದೊಂದು ನೇಮ್ನ ಯಾರು ಕೂಡ ಮಿಸ್ ಬಿಹೇವ್ನರ್ಸ್ನ ಮಾಡಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡೋದ್ರ ಮುಖಾಂತರ ಸಹ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದಂತ ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋದಲ್ಲಿ ಇಕ್ಕಿಂತ ಒಂದು ಒಳ್ಳೆ ಕಂಟೆಂಟ್ ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಮತ್ತೆ ಸಿಗೋಣ